ಹೊಸ ಒಳಿತು ಮಾಡು ಮನಸ ನೀರೋದು ಮೂರು ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಹೆಣ್ಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನಸ ನೀರೋದು ಮೂರು ದಿವಸ ಒಳಿತು ಮಾಡು ಮನಸ ನೀರೋದು ಮೂರು ದಿವಸ ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು ಮೂರು ದಿನದ ಸಂತೆ ನಗು ನಗುತ್ತ ಮಾಡಬೇಕು ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗಿ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಹಿಂದೆ ಏ ಒಳಿತು ಮಾಡು ಮನಸ ನೀರೋದು ಮೂರು ದಿವಸ ಒಳಿತು ಮಾಡು ಮನಸ ನೀರೋದು ಮೂರು ದಿವಸ ನರಕ ಎಲ್ಲ ಮೇಲ್ ಇಲ್ಲ ಕೇಳು ಜನಕ ಇಲ್ಲ ಕಾಣಬೇಕು ಸಿರಿರು ಕೊನಿ ತನಕ ಸ್ವರ್ಗ ನರಕ ಎಲ್ಲ ಮೇಲ್ ಇಲ್ಲ ಕೇಳು ಜನಕ ಇಲ್ಲ ಕಾಣಬೇಕು ಸಿರಿರು ಕೊನಿ ತನಕ ನಾನು ನಾನು ಎಂದು ಮೆರೆಯಬೇಡ ಮೂಡ ನಾನು ಎಂಬುದು ಮಣ್ಣು ಹೋಗಬ್ಯಾಡ ನಾನು ನಾನು ಎಂದು ಮೆರೆಯಬೇಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಡ ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೇಳ ಮನು ಚೆನ್ನಾಗಿ ಬಾಳ ಏ ಮಾಡು ಮನಸ ನೀರೋದು ಮೂರು ದಿವಸ ಒಳಿತು ಮಾಡು ಮನಸ ನೀರೋದು ಮೂರು ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ನಿನ್ನ ಅನ್ನುತ್ತಾರ ಮುನ್ನಾಗ ಹೋಳುತ್ತಾರ ಶಿವು ಈ ಥರ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಒಂಥರ ಒಗ್ಗೂಡಿ ಒಂದು ಒಳ್ಳೆ ಕಾರ್ಯ ಒಂದು ಮಾಡೋಣ ಅಂದ್ಬಿಟ್ಟು ಒಂದು ದೃಢ ಸಂಕಲ್ಪ ತೊಟ್ಟ್ರಿ. ಆ ಸಂಕಲ್ಪವಾಗಿ ನಾವು ನಮ್ಮ ಕೈಲಾದಷ್ಟು ಹಣದ ಸಹಾಯವನ್ನು ಮಾಡಿಕೊಂಡು ಒಂದು ಈ ಒಂದು ಮೊದಲನೇ ಹಂತವಾಗಿ
ಮೊದಲನೇ ಹಂತವಾಗಿ ಒಂದು 40 ಬೆಡ್‌ಶೀಟ್ಗಳನ್ನು ತಂದು ಇದೇ ನಮ್ಮ ಹೊಸ್ಕೆರಳಿಂದ ಶುರು ಮಾಡಿದ್ರು, ಹೊಸ್ಕೆರಳಿ ಕ್ರಾಸಿಂದ ಶುರು ಮಾಡಿದ್ರು. ಆ ಹೊಸ್ಕೆರಳಿ ಕ್ರಾಸಿಂದ ಮಾರ್ಕೆಟು, ನಮ್ಮ ಶಾಂತಿನಗರ ಬಸ್ ಸ್ಟಾಪು, ಮತ್ತು ಮಸೀದಿ, ಮಾರ್ಕೆಟ್ ಮಸೀದಿ ಹತ್ರ ಈ ಥರ ಕೆಲವೊಂದು ಸುಮಾರು ATM ಹತ್ರ ಒಬ್ಬ ಬೆಡ್‌ಶೀಟು ಏನೂ ಬಟ್ಟೆ ಇಲ್ಲದೆ ಚೀಲದಲ್ಲಿ ಹೊತ್ಕೊಂಡು ಅವರು ಚಳಿಗೆ ತುಂಬ ನಡುಗ್ತಾ ಇದ್ರು. ಹಾಗಾಗಿ ಅವ್ರಿಗೊಂದು ಬೆಡ್‌ಶೀಟ್ ಓದಿಕೋ ಕಾರ್ಯಕ್ರಮವನ್ನು ಈ ಒಂದು 2019 ನಾನು ಸ್ವಾಗತಿಸ್ತಾ ಇದ್ದೀರಿ. ಸೊ ಇದೇ ಥರ ನಾವೆಲ್ಲರೂ ಪ್ರತಿ ಒಂದು ತಿಂಗಳಿಗೋ 2 ತಿಂಗಳಲ್ಲೋ ಇದೇ ಥರ ಕಾರ್ಯಕ್ರಮ ಮಾಡಿ ನಮ್ಮ ಕೈಲಾಸ ಸಹಾಯ ಮಾಡೋಣ ಅಂತ ಒಂದು ದೃಢ ಸಂಕಲ್ಪ ಕೊಟ್ಟು 2019 ಬರಮಾಡ್ಕೊತಾ ಇದ್ದೀನಿ.
ಶುಭಾಶಯಗಳು ತಮ್ಗೆಲ್ರಿಗೂ. ಈ ಹೊಸ ವರ್ಷ ತಮಗೆ ಎಲ್ಲ ಖುಷಿಯನ್ನ ಕೊಡಲಿ ಅಂತ ಕೇಳ್ತಾ, ಏನಪ್ಪ ಅಂದರೆ ಈ ಸಲ ನಾವು ಮತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ವಿನೂತನವಾಗಿ ಹೊಸ ವರ್ಷನ ಆಚರಿಸ್ಬೇಕು ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಅದು ಏನಪ್ಪ ಅಂದರೆ ರಸ್ತೆ ಬದಿಯಲ್ಲಿ ಮಲಗಿರೋ ನಿರ್ಗತಿಕರಿಗೆ, ವಸತಿ ರೈತರಿಗೆ, ಅಥವಾ ಅವರು ಯಾವುದೇ ಸವಲತ್ತುಗಳಿಲ್ಲದೇ ರಸ್ತೆ ಬದಿಯಲ್ಲಿ ಮಲ್ಕೊಳ್ಳೋವಂಥವ್ರಿಗೆ ಒಂದು ನಮ್ಮ ಕೈಲಾದ ಒಂದು ಸಹಾಯ ಮಾಡೋದ್ರ ಮೂಲಕ, ಏನಪ್ಪ ಅಂದರೆ ಅವರಿಗೆ ಒಂದು ಬೆಡ್ಶೀಟನ್ನು ಒದಿಸೋದ್ರ ಮೂಲಕ ಒಂದು ಕಾರ್ಯಕ್ರಮನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ.